जेईई मैंस राष्ट्रमट्टद परीक्षेयल्लि आळ्वास पदवी पूर्व कॉलेजिन 155 विद्यार्थिगळु 90% किंत अधिक फलितांश गळिसिदारे मत्तु ओट्टु 523 विद्यार्थिगळु जेईई अड्वांस गे आय्केयागिद्दारे अंत आळ्वास शिक्षण प्रतिष्ठानद अध्यक्ष डॉक्टर एम मोहन आळ्व हेळिदरु। ವಿದ್ಯಾರ್ಥಿಗಳಾದ ಚಿನ್ಮಯ್ ಆರ್, ನವೀನ್ ಕುಮಾರ್ ಮುತ್ತಾಲ್, ಹರ್ಷ ವಿ, ಸುಧನ್ವಾ ನಾಡಿಗೆ, ಅನುಷ್, ಅರ್ಣವ್ ಅಯ್ಯಪ್ಪ ಪಿಪಿ, ಅಮೃತೇಶ್ ಪಿ, ಅಮೋಘ್ ಪ್ರಭು, ಪ್ರೀತಿ ಎನ್ಜಿ, ಪಿಎಸ್ ರವೀಂದ್ರ, ಉಮೇಶ ಸಣ್ಣ, ಹನುಮಪ್ಪ, ಬೈತಪ್ಪನವರ್, ಸುಹಾಸ್ ಸಿ, ವರುಣ್ ತೇಜ್, ಆಕಾಶ್ ಮೃತ್ಯುಂಜಯ್ ಹಾರುಗೇರಿ, ಸುವೀಕ್ಷ್ ವಿ ಹೆಗ್ಡೆ, ಡೆವಿನ್ ಪ್ರಜ್ವಲ್ ರಾಯ್, ಕೌಶಿಕ ಶಂಕರ, ರಾಹುಲ್ ಶ್ರೀಶೈಲ್ ದಲ್ವಾಯಿ, ರೋಹನ್ ಮೇಗೂರು, ಸಾಯಿ ಕೀರ್ತಿ ಎಸ್ಆರ್, ಸುಧೇಶ್, ಚಲರಾಮ್ ಚೌಧರಿ, ಖುಷಿ ಶೀತಲ್ ಚೌಘಲೆ, ಬಸವೇಶ್ ಡಿ, ಪ್ರಮೋದ ಕೆಎಲ್, ಭಾರ್ಗವ್ ಎಂ, ಸಮರ್ಥ ಸಿದ್ದಪ್ಪ ಶೆಲ್ಲಿಕೇರಿ, ಅಭಿಷೇಕ್ ಸಂಗಪ್ಪ ಮಬನೂರು, ಸಜಿತ್ ಎಸ್ ಭಂಡಾರಿ, ಅನಘ ತೆನಗಿ ಉತ್ತಮ ಅಂಕಗಳನ್ನು ಪಡೆಯುವ ಮೂಲಕ ದಾಖಲೆ ಮಾಡಿದ್ದಾರೆ. 95% ಗಿಂತ ಮೇಲೆ 70 ವಿದ್ಯಾರ್ಥಿಗಳು, 90% ಗಿಂತ ಮೇಲೆ 155, 85% ಗಿಂತ ಮೇಲೆ 230, 80% ಗಿಂತ ಮೇಲೆ 292, 75% ಗಿಂತ ಮೇಲೆ 369 ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ. 95%ಗಿಂತ ಮೇಲೆ 70 ವಿದ್ಯಾರ್ಥಿಗಳು, 95%ಗಿಂತ ಮೇಲೆ 70 ವಿದ್ಯಾರ್ಥಿಗಳು, 90%ಗಿಂತ ಮೇಲೆ 155 ವಿದ್ಯಾರ್ಥಿಗಳು, 85%ಗಿಂತ ಮೇಲೆ 230 ವಿದ್ಯಾರ್ಥಿಗಳು, ಹೀಗೆ ಅವರೆಲ್ಲ ಈ ರೀತಿಯ ದಾಖಲೆ ಮಾಡಲು ನಮಗೆ ಬಹಳ ಒಂದು ಸಂತೋಷವನ್ನು ನೀಡಿದೆ. ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ರಮೇಶ್ ಶೆಟ್ಟಿ ಎಚ್, ಸಮನ್ವಯಕಾರ ವೆಂಕಟೇಶ್ ನಾಯಕ್ ಸಹಿತ ಪ್ರಾಧ್ಯಾಪಕ ಬಳಗದವರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿಫೋರ್ ನ್ಯೂಸ್, 24/7 ಮೂಡಬಿದ್ರೆ.